ಹತ್ರ ರಾಮದುರ್ಗ ಹೈಸ್ಕೂಲ್ ಮುಂಭಾಗದಲ್ಲಿ ಮನೆ ಏನಿದೆ ಅವು ಈ ಜಾಗದಲ್ಲಿದೆ, ತೋರಿಸಿ ನೋಡಿ. ಸಕ್ಕದಾಗೈತೆ, ನೋಡ್ತಾ ಇದ್ರಲ್ವಾ. ಇಲ್ಲ ಅದೇ ಅಷ್ಟು ಆರಾಮ ಕೊಡ್ಬೇಕು ಅಂತ ಹೇಳಿ. ನಮ್ಗೆ ಹಾವು ಅಂದ್ರೆ ಸ್ವಲ್ಪ ಭಯನೇ ಸಿಕ್ಕಾಬಿಟ್ಟೆ ಸರ್. ಹಾವು ಅಂದ್ರೆ ಯಾರು ಭಯ ಸರ್? ತಿಂದೈತೆ, ಅದಕ್ಕೆ ಅದು ರೆಸ್ಟ್ ಮಾಡೋದೈತೆ. ಯಾಕಂದ್ರೆ ನಿಮಗೆ ಸಣ್ಣ ಆಗೋದ್ರೂ ಕೂಡ ಕಾಣಿಸ್ತದೆ. ಈಗ ಅವ್ರು ಮೇಡಮ್ ಆಗಲಿ ನೀವಾಗಲಿ ಏನೋ ಅವ್ರದ್ದು ಹೂವು ಕೀಳಕ್ಕೆ ಏನೋ ಗಿಡ ಸತ ಕೀಳಕ್ಕೇನೋ ಹೋದರೆ ಸಡನ್ನಾಗಿ ಬೈಟ್ ಮಾಡ್ತಿದ್ದು. ವೆಯ್ಟ್ ಮಾಡಲ್ಲ ಇದು, ನಾಗರಾವ್ ಥರ ಬೇರೆ ಆಗೋಳ ಥರ ವೆಯ್ಟ್ ಮಾಡಲ್ಲ ಇದು, ಸ್ಪಾಟಲ್ಲೇ ಬೈಟ್ ಮಾಡ್ತದೆ ಇದು. ನೀವು ಕೈ ಹಾಕಿದ ತಕ್ಷಣ ಕಚ್ಚಿಬಿಡ್ತದೆ. ಈಗ ಪ್ಯಾಕ್ ಮಾಡಿ ಯಾವುದನ್ನ ಒಂದು ಒಳ್ಳೆ ಫಾರೆಸ್ಟು, ಒಂದು ಒಳ್ಳೆ ಕಾಡಿಗೆ ಪ್ಲೀಸ್ ಮಾಡೋಣ. ಬನ್ನಿ ಪ್ಯಾಕ್ ಮಾಡೋಣ. ಬರೀ ನೋಡಕ್ಕೆ ಎಷ್ಟು ಮುದ್ದಾಗೈತೆ ಅಂದರೆ ಅಷ್ಟೇ ಕೆಟ್ಟ ಹಾವಿದೆ. ಫ್ರೆಂಡ್ಸ್ ನೋಡೋರಲ್ವಾ, ಪ್ಯಾಕ್ ಆಯಿತು. ಯಾವುದನ್ನು ಒಳ್ಳೆ ಫಾರೆಸ್ಟ್ ಯೂಸ್ ಮಾಡೋಣ. ಮತ್ತು ಇದ್ರ ಬಗ್ಗೆ ಮೂಢನಂಬಿಕೆಗಳೇನಂದರೆ ಈ ಮನೆಗಳ ಹತ್ರ ಪಾಪ ಬಂದಿರ್ತದೆ, ಕೆಲವರು ಏನು ಮಾಡ್ತಾರೆ ಅಂದರೆ ಜನ ಅಕ್ಕಪಕ್ಕದ ಜನ ಎದುರಿಸ್ಬಿಡ್ತಾರೆ ಅವ್ರಿಗೆಲ್ಲ. ಇದ್ರ ಜೊಲ್ ಬಿಟ್ಬಿಟ್ಟು ಜಲ್ ಬಿಟ್ಟಿರ್ತದೆ, ಹುಷಾರಾಗಿರಿ, ಕಾಲಿಟ್ಬಿಡಿ, ಅಲ್ಲಿ ತೊಳೆದು ಬಿಡಿ, ನೀಟಾಗಿ ನೀರು ಹಾಕಿ ಎಲ್ಲ ಹೊರಸಾಕ್ಬಿಡಿ ಅಂತ. ಆದರೆ ಈ ಹಾವು ಜೊಲ್ಲಲ್ಲ, ಏನು ಬಿಟ್ಟರು ಏನು ತೊಂದರೆ ಇಲ್ಲ. ಇದು ಬೈಟ್ ಮಾಡೋಕ್ಕಂತ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗೋಲ್ಲ. ಯಾಕಂದರೆ ಅವ್ರಿಗೂ ಸ್ವಲ್ಪ ನಮ್ಮ ಜನಕ್ಕೆ ಸ್ವಲ್ಪ ತಿನ್ನಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವರು ಅದೇ ಮೂಢನಂಬಿಕೆಯಲ್ಲಿ ಇದ್ಬಿಟ್ಟಿರ್ತಾರೆ, ಜೊಲ್ ಬಿಟ್ಬಿಡ್ತದೆ ಅದು ಇದು ಅಂತ. ಅದೆಲ್ಲ ಏನೂ ತೊಂದರೆ ಇಲ್ಲ, ಇದು ಕೂಡ ಸಂರಕ್ಷಣೆ ಆಯಿತು. ಪ್ಲೀಸ್ ಮಾಡೋಣ. ಜಯ ಫ್ರೆಂಡ್ಸ್, ಇದು ನಮ್ಮ ರಾಮನಗರ ಬೆಟ್ಟಕ್ಕೆ ಸೇರಿದಂಥ ಜಾಗ ಇದು, ಹಿಂಭಾಗದಲ್ಲಿ. ಇಲ್ಲಿ ಒಂದು ಕೆರೆ ಹಾವು, ಒಂದು ಕೊಳಕ್ಮಂಡ ಇದೆ, ಅದನ್ನು ರಿಲೀಸ್ ಮಾಡೋಕೆ ಹೋಗ್ತೀವಿ. ಬನ್ನಿ ಫ್ರೆಂಡ್ಸ್. ಇದು ತುಂಬ ದೂರ ಬಂದಾಯಿತು, ಯಾಕಂದರೆ ಅದು ವೈಪರ್ ಅಲ್ವಾ, ತುಂಬ ಡೇಂಜರಸ್. ಬನ್ನಿ ಇಲ್ಲೇ ಅದನ್ನು ರಿಲೀಸ್ ಮಾಡೋಣ.
ಚೆನ್ನಾಗಿದೆ ಬನ್ನಿ. ಇನ್ನೊಂದು ಸ್ವಲ್ಪ ದೂರ ಲೂಸ್ ಮಾಡಿ. ಫ್ರೆಂಡ್ಸ್ ನೋಡಿದ್ರಲ್ವಾ, ರಿಲೀಸ್ ಮಾಡಿದ್ದೆ ಆಯಿತು. ಮತ್ತು ನಾನು ನಾವೆಲ್ಲ ಹೇಳ್ತಾ ಇರ್ತೀನಿ ಸೇಫ್ ಅನಿಮಲ್ಸ್ ಸೇಫ್ ನೇಚರ್ ಅಂತ, ಅವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಯಾವಾಗಲೂ ಹೇಳ್ತಾ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಬೈ ಬಾಯ್, ಜಯ ಆಂಜನೇಯ.